ಮಂಡ್ಯ ಜಿಲ್ಲೆಯಲ್ಲಿ ವೈರಲ್ ಜ್ವರಕ್ಕೆ ತತ್ತರಿಸಿದ್ದಾರೆ ಜನ. ನಾಗಮಂಗಲ ತಾಲೂಕು ಆಣೆ ಚೆನ್ನಾಪುರ ಗ್ರಾಮದಲ್ಲಿ ಒಂದು ಘಟನೆ ನಡೆದುಕೊಂಡಿದ್ದು, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ 50 ಜನ. ಮಂಡ್ಯ ಜಿಲ್ಲೆಯಲ್ಲಿ ವೈರಲ್ ಜ್ವರಕ್ಕೆ ತತ್ತರಿಸಿ ಹೋಗಿದ್ದಾರೆ. ಇದು ನಾಗಮಂಗಲ ತಾಲೂಕು ಆಣೆ ಚೆನ್ನಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ 50 ಜನ. ಈಗಾಗಲೇ ವೈದ್ಯರ ತಂಡನೂ ಕೂಡ ಅಲ್ಲೇ ಬೀಡು ಬಿಟ್ಟಿರುವಂತದ್ದು. ಗ್ರಾಮದಲ್ಲಿ ಇಲ್ಲಿ ಜ್ವರಕ್ಕೆ ಹೆದರಿ ಊರು ಖಾಲಿ ಮಾಡ್ತಾ ಇದ್ದಾರೆ ಜನ. ವೈರಲ್ ಜ್ವರಕ್ಕೆ ಸ್ವಚ್ಛತೆ ಇಲ್ಲದಿರೋದೇ ಕಾರಣ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಎಸ್, ವೈರಲ್ ಜ್ವರ ಅದ್ ಯಾವ್ದು ರೀತಿಯಾದಂತಹ ಜ್ವರ, ಏನು ಎತ್ತ ಅನ್ನೋದು ಇನ್ನಷ್ಟೇ ವೈದ್ಯರು ಕನ್ಫರ್ಮ್ ಮಾಡಬೇಕಾಗಿರುವಂಥದ್ದು. ಆದರೆ ಈ ಒಂದು ಜ್ವರಕ್ಕೆ ಕಂಪ್ಲೀಟ್ ಆಗಿ ಆ ಇಡೀ ಗ್ರಾಮದ ಜನ ತತ್ತರಿಸಿ ಹೋಗಿದ್ದಾರೆ. ಜ್ವರಕ್ಕೆ ಹೆದರಿ ಊರನ್ನು ಕೂಡ ಖಾಲಿ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು. ಇನ್ನು 50ಕ್ಕೂ ಹೆಚ್ಚು ಜನ ಈಗ ಆಲ್ರೆಡಿ ಆಸ್ಪತ್ರೆಗೆ ದಾಖಲು ಆಗಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ಈ ಜ್ವರ ಬಂದಂತಹ ಹಿನ್ನೆಲೆಯಲ್ಲಿ ಆ ಗ್ರಾಮದಲ್ಲೇ ಬೀಡು ಬಿಟ್ಟಿದ್ದಾರೆ ವೈದ್ಯರು. ಜ್ವರ ಪ್ರಕರಣಗಳು ಸ್ವಲ್ಪ ಜಾಸ್ತಿ ಇದೆ ಸರ್, ಈಗ 1 ವೀಕಿಂದ ಕೆಲವರು ಪೇಷೆಂಟು ಅಡ್ಮಿಟ್ ಕೂಡ ಆಗಿದ್ದಾರೆ. ಪ್ಲೇಟ್ಲೆಟ್ ಕೌಂಟ್ ಡ್ರಾಪ್ ಆಗಿದೆ ಅಂತ ಬಂದಿದೆ, ಬಟ್ ಇದುವರೆಗೂ ಯಾವುದೋ ಡೆಂಗ್ಯೂ ಪಾಸಿಟಿವ್ ಅಂತ ಬಂದಿಲ್ಲ. ಸ್ವಲ್ಪ ನೀರಿನ ಸಮಸ್ಯೆ ಇದ್ದಿದ್ದರಿಂದ ಊರಲ್ಲಿ ನೀರನ್ನ ಶೇಖರಣೆ ಮಾಡೋಕ್ಕೆ ಶುರು ಮಾಡಿಕೊಂಡ್ರು. 3 ದಿನ 4 ದಿನ ಆ ಥರ ಶೇಖರಣೆ ಮಾಡ್ಕೊಂಡು ಡ್ರಮ್ಮಲ್ ಶೇಖರಣೆ ಮಾಡ್ಕೊಂಡು ಶುರು ಆಗಿದ್ದರಿಂದ ಸ್ವಲ್ಪ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗಿದ್ದರಿಂದ ವೈರಲ್ ಫೀವರ್ ಈಸಿಯಾಗಿ ಸ್ಪ್ರೆಡ್ ಆಗಿದೆ. ಸೊ ಈಗ ಎಲ್ಲರೂ ಆರೋಗ್ಯ ಕ್ರಮಕ್ಕೆ ತೊಗೊಂಡಿದ್ದೀವಿ, ಲಾರ್ವಾ ಸಮೀಕ್ಷೆಯನ್ನು ಮಾಡ್ತಾ ಇದ್ದೀವಿ, ಮತ್ತು ಇದೇ ಊರಲ್ಲಿ ಶಾಲೆಯಲ್ಲಿ ಕ್ಲಿನಿಕ್ ಸಹ ಮಾಡಿದ್ದೀವಿ. ಇಲ್ಲೇ ಇಲ್ಲೇ ತೋರಿಸ್ಕೊಳ್ಳೋ ಪೇಷೆಂಟು ಇಲ್ಲೇ ಎಲ್ಲ ಟ್ರೀಟ್ಮೆಂಟ್ ತೊಗೊಳ್ಳಿಕ್ಕೆ ವ್ಯವಸ್ಥೆನ ಮಾಡ್ಕೊಂಡಿದ್ವಿ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ರಾಘವೇಂದ್ರ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಘವೇಂದ್ರ, ಆಣೆ ಚೆನ್ನಾಪುರ ಗ್ರಾಮದಲ್ಲಿ ನೋಡ್ತಾ ಇದ್ವಿ ವೈರಲ್ ಫೀವರ್ ಅನ್ನೋದು, ಯಾವಾಗಿಂದ ಈ ಒಂದು ಜ್ವರ ಕಾಣಿಸಿಕೊಂಡಿರುವಂತದ್ದು, ಈಗ ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ದಾರೆ? ಖಂಡಿತವಾಗಿ ಪ್ರಚುರಾಜ್, ಏನು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಆನೆ ಚೆನ್ನಾಪುರ ಗ್ರಾಮ ಇದೆ, ಆ ಗ್ರಾಮದಲ್ಲಿ ಕಳೆದ 1 ವಾರದಿಂದಲೂ ಕೂಡ ಅಲ್ಲಿನ ಜನರು ಒಂದು ವಿಚಿತ್ರ ಜ್ವರದಿಂದ ಬರ್ತಾ ಇದ್ದಾರೆ. ಏನು ಗ್ರಾಮದಲ್ಲಿ ಒಂದು ಸ್ವಚ್ಛತೆಯ ಕಾರಣದಿಂದ ಈ ಒಂದು ವೈರಲ್ ಫೀವರ್ ಅಂತ ಹರಡಿದೆ ಅನ್ನೋದು ಅಲ್ಲಿನ ಒಂದು ವೈದ್ಯರು ಕೂಡ ಹೇಳೋ ಮಾತು. ಈಗಾಗಲೇ ಕೂಡ ಒಂದು ಗ್ರಾಮದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಜನ ಈ ಒಂದು ವೈರಲ್ ಫೀವರ್ ಇಂದ ಬಳತಾ ಇದ್ದು ನಾಗಮಂಗಲ ಬಿಜಿಎಸ್ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನು ಪಡೀತಿದ್ದಾರೆ. ಜೊತೆಗೆ ಗ್ರಾಮದಲ್ಲೂ ಕೂಡ ಅನೇಕರು ಕೂಡ ಈ ಒಂದು ವೈರಲ್ ಫೀವರ್ ಗೆ ತುತ್ತಾಗಿ ಅಲ್ಲೇ ಬಂದು ಆ ಒಂದು ಈಗ ಸಂಘಟನೆ ಪಡ್ತಾ ಇದ್ದಾರೆ. ಈಗಾಗಲೇ ಕೂಡ ಜಿಲ್ಲಾಡಳಿತ ಈಗ ಒಂದು ವೈದ್ಯರ ತಂಡವನ್ನ ಗ್ರಾಮಕ್ಕೆ ಈಗ ನಿಯೋಜನೆ ಮಾಡಿದೆ. ಅಲ್ಲಿ ಗ್ರಾಮಸ್ಥರಿಗೆ ಒಂದು ಈ ಒಂದು ವೈದ್ಯರ ತಂಡ ಹೋಗಿ ಮನೆ ಮನೆಯಲ್ಲೂ ಕೂಡ ಪರೀಕ್ಷೆಯನ್ನು ಮಾಡ್ತಾ ಇದೆ. ಜೊತೆಗೆ ಯಾರು ಈ ಒಂದು ರೋಗದಿಂದ ಬಳತಾ ಇದ್ದಾರೆ ಅವ್ರಿಗೆಲ್ಲವೂ ಕೂಡ ಒಂದು ಚಿಕಿತ್ಸೆಯನ್ನು ನೀಡ್ತಾ ಇದೆ. ಜೊತೆಗೆ ಈ ಒಂದು ವೈದ್ಯರು ಹೇಳೋ ಪ್ರಕಾರ ಆ ಒಂದು ಗ್ರಾಮದಲ್ಲಿ ಈ ಒಂದು ವಿಚಿತ್ರ ಜ್ವರಕ್ಕೆ ಕಾರಣ ಆಗಿರೋದು ಆ ಗ್ರಾಮದಲ್ಲಿ ಸ್ವಚ್ಛತೆ ಇಲ್ಲದೆ ಇರೋದು. ಯಾಕೆಂದ್ರೆ ಪ್ರತಿಯೊಂದು ಆ ಒಂದು ಗ್ರಾಮದಲ್ಲಿ ಎಲ್ಲೆಲ್ಲಿ ಬೇಕು ಅಲ್ಲಿ ನೀರು ನಿಂತಿದೆ, ಆ ನೀರಿನಲ್ಲಿ ಸೊಳ್ಳೆಗಳಿವೆ. ಜೊತೆಗೆ ಮನೆಯಲ್ಲೂ ಕೂಡ ನೀರಿನ ಒಂದು ಸ್ವಚ್ಛತೆ ಇಲ್ಲದ ಕಾರಣದಿಂದ ಈ ಜ್ವರ ಬಂದಿದೆ ಅಂತ ಹೇಳಿದ್ರೆ, ಕೆಲವೊಂದು ಏನು ಈಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆ ಒಂದು ಆಸ್ಪತ್ರೆಗೆ ದಾಖಲಾಗಿರೋ ರೋಗಿಗಳಲ್ಲಿ ಬಹುತೇಕ ಒಂದು ಡೆಂಗಿ ವೈರಸ್ ಅನ್ನೋ ಲಕ್ಷಣಗಳು ಕಾಣಿಸ್ಬರ್ತಾ ಇದೆ. ಈಗಾಗಿನೇ ಕೂಡ ಈಗ ಜಿಲ್ಲಾಡಳಿತಕ್ಕೆ ಒಂದು ರೀತಿ ಆತಂಕ ಉಂಟಾಗಿರುವಂತದ್ದು. ಏನೀಗ ಆಗಲೇ ದಾಖಲಾಗಿರುವಂತ ಎಲ್ಲರಿಗೂ ಕೂಡ ಒಂದು ಚಿಕಿತ್ಸೆಯನ್ನು ನೀಡ್ತಾ ಇದ್ರೆ ಅಲ್ಲೂ ಕೂಡ ಡೆಂಗಿಗೆ ಏನಾಗಿದೆ ಆ ಡೆಂಗಿ ಜ್ವರಕ್ಕೆ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಚಿಕಿತ್ಸೆಯನ್ನು ನೀಡ್ತಾ, ಜೊತೆಗೆ ಗ್ರಾಮದಲ್ಲೂ ಕೂಡ ಈಗ ಸ್ವಚ್ಛತೆ ಅರಿವನ್ನು ಮೂಡಿಸಲಿಕ್ಕೆ ಈಗ ತಂಡ ಮುಂದಾಗಿರುವುದು. ಈಗಾಗಲೇ ಕೂಡ ಏನಿಷ್ಟು ಜನೆಲ್ಲ ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಇದರಿಂದ ಹೆದರುವಂತ ಗ್ರಾಮಸ್ಥರು ಬಹುತೇಕ ಜನರು ಈಗ ಊರನ್ನ ಖಾಲಿ ಮಾಡ್ತಾ ಇದ್ದಾರೆ. ಇದೆಲ್ಲಕ್ಕೂ ಕೂಡ ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗ ಜಿಲ್ಲಾಡಳಿತ ಒಂದು ಸ್ಥಳಕ್ಕೆ ಒಂದು ವೈದ್ಯ ತಂಡ ನಿಯೋಜನೆ ಮಾಡಿ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಏನೋ ಒಂದು ವೈದ್ಯರ ಜೊತೆಗೆ ಒಂದು ಸಾಮಾಜಿಕ ಕಾರ್ಯಕರ್ತರು. ಈಗ 50 ಜನ ಆಸ್ಪತ್ರೆಗೆ ದಾಖಲಾಗಿದಾರಲ್ಲ ರಾಘವೇಂದ್ರ, ಅಟ್ ಲೀಸ್ಟ್ ಈಗಲಾದ್ರೂ ಆ ಗ್ರಾಮದಲ್ಲಿ ಸ್ವಚ್ಛತೆಯನ್ನ ಮಾಡಲಾಗಿದೆಯಾ? ಈಗ ಈಗಷ್ಟೇ ಜಿಲ್ಲಾಡಳಿತ ಒಂದು ಸ್ವಚ್ಛತೆಯನ್ನು ಮಾಡ್ಲಿಕ್ಕೆ ಮುಂದಾಗಿರೋದು. ಜೊತೆಗೆ ಈಗ ಏನು ಆ ಒಂದು ಗ್ರಾಮದಲ್ಲಿ ಕುಡಿಯುವ ನೀರಿನಿಂದ ಈ ಒಂದು ಸಮಸ್ಯೆ ಬರ್ತಾ ಇದೆ ಅಂತ ಹೇಳಿ ಈಗ ಟ್ಯಾಂಕರ್ ಮೂಲಕ ಒಂದು ನೀರನ್ನು ಕೊಡ್ಲಿಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ಆದ್ರೂ ಕೂಡ ಗ್ರಾಮದಲ್ಲಿ ಒಂದು ರೀತಿಯ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಈಗಾಗಲೇ ಕೂಡ ಗ್ರಾಮದಲ್ಲಿ ಇದರಿಂದ ಬಹುತೇಕ ಜನರು ಆ ಊರನ್ನು ತೊರಿತಾ ಇದ್ದಾರೆ. ಜಿಲ್ಲಾಡಳಿತ ಇನ್ನಷ್ಟೇ ಕೂಡ ಇನ್ನೊಂದು ಸೂಕ್ತ ಕ್ರಮದ ಮೂಲಕ ಒಂದು ಏನು ಜನರಲ್ಲಿ ಒಂದು ಅರಿವು ಮೂಡಿಸುವ ಮೂಲಕ ಗ್ರಾಮದಲ್ಲಿ ಒಂದು ಭಯದ ಆತಂಕದ ವಾತಾವರಣವನ್ನು ದೂರ ಮಾಡಬೇಕಾಗಿದೆ ಅನ್ನೋದು ಕಾಣಬರ್ತದೆ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡ್ತಾ ಇದ್ವಿ ಮಂಡ್ಯದಲ್ಲಿ ಇಲ್ಲಿ ಪ್ರಮುಖವಾಗಿ ಒಂದು ಊರಿನಲ್ಲಿ ಆಣೆ ಚೆನ್ನಾಪುರ ಊರಿನಲ್ಲಿ ಸ್ವಚ್ಛತೆ ಇಲ್ಲದ ಕಾರಣಕ್ಕೆ, ಅಲ್ಲಿ ಮನೆಗಳಲ್ಲೂ ಕೂಡ ಸ್ವಚ್ಛತೆ ಇಲ್ಲದಂತಹ ಕಾರಣಕ್ಕೆ ವೈರಲ್ ಜ್ವರ ಅಲ್ಲಿ ಹಬ್ಬಿರುವಂಥದ್ದು. 50ಕ್ಕೂ ಹೆಚ್ಚು ಮಂದಿ ಈಗ ಆಲ್ರೆಡಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮೊನ್ನೆ ಕಳೆದ ಒಂದು 15-20 ದಿನದಿಂದೀಚೆಗೆ ಸ್ವಲ್ಪ ತುಂಬ ನೀರಿನ ಸಮಸ್ಯೆ ನಮ್ಮೂರಲ್ಲಿ, ಬಿಸಿಲು ಜಾಸ್ತಿ, ಬಿಸಿಲಿನ ತಾಪಕ್ಕೆ ಸ್ವಲ್ಪ ಜಾಸ್ತಿ ಜನಗಳು ಹುಷಾರು ತಪ್ತಾ ಇದ್ರು. ಅದಾದ ನಂತರ ಈ ಕಳೆದ ವಾರದಿಂದೀಚೆಗೆ ಒಂದು 15-20 ಜನ ಡೆಂಗ್ಯೂ ಪಾಸಿಟಿವ್ ಬಂದಿದೆ ಸರ್, 30-40 ಜನ ವೈರಲ್ ಫೀವರಿಂದ ನರಳ್ತಾ ಇದ್ದಾರೆ ಸರ್.
ಒಂದು 50 60 ಜನಕ್ಕೆ ಹುಷಾರಿಲ್ಲ ಸರ್. ನಾನು ಹುಷಾರು ತಪ್ಪಿದ್ದೀನಿ ಸರ್, ಇವಾಗ ಹಾಸ್ಪಿಟ್ಲಿಂದ ಮನೆಗೆ ಬರ್ತಾ ಇದ್ದೀನಿ ಸರ್. ನನಗೆ ಫಸ್ಟು ಕಳೆದ ಭಾನುವಾರ ರಾತ್ರಿ ಮೈಕೈ ನೋವು ಜ್ವರದ ಥರ ಸ್ಟಾರ್ಟ್ ಆಯಿತು ಸರ್. ಅದಾದ ನಂತರ ಮೈಕೈ ನೋವು ಜ್ವರ ತಲೆನೋವು ವಾಮಿಟಿಂಗ್ ಸೆನ್ಸೇಷನ್.